ನಾದರೇನು ಪ್ರಾಣವ ತೆಗೆದನು ಬಾಲಕ ಶ್ರೀರಾಮ ಬಡಿ ಬಂದ ತಾಟಕಿ ಹೆಣ್ಣಾದರೇನು ಪ್ರಾಣವ ತೆಗೆದನು ಬಾಲಕ ಶ್ರೀರಾಮ ಪಟ್ಟಾಭಿರಾಮನ ಪಾದವು ಸೋಕಲು ಶಿಲೆಯು ಅಹಲ್ಯೆಯು ಆಗಿಹಡು ಅಷ್ಟಮಿ ಕಳೆಯಲು ಅವತಾರ ಮಾಡಿದ ಅಯೋಧ್ಯ ರಾಮ ಶ್ರೀರಾಮ ಪ್ರತಿ ತಿಂಗಳು ಸಹಿತ ಮೂರು ನಾಲ್ಕು ಉತ್ಸವಗಳನ್ನು ಮಾಡಿ ಸೀತೆ ಕಲ್ಯಾಣ ಶ್ರೀನಿವಾಸ ಕಲ್ಯಾಣಗಳೆಲ್ಲ ಮಾಡಿಸಿ ಅವರಿಗೆ ಆ ಹೆಣ್ಮಕ್ಕಳಿಗೆ ಮುದಿಯಾಗತಕ್ಕಂಥ ಒಂದು ಏರ್ಪಾಡುಗಳನ್ನು ಇಲ್ಲಾಗ್ತಾ ಇದೆ. ಅದು ಭಾಳ ಜನ ಅದನ್ನು ಉಪಯೋಗವನ್ನು ಸಹಿತ ಮಡಿತಾ ಇದೆ. ಸಂತಾನ ಫಲಕ್ಕಾಗಿ ಶಾಂತಿ ನೆಮ್ಮದಿಗಾಗಿ ಸುಮಂಗಲಿಯರೆಲ್ಲ ಒಟ್ಟಾಗಿ ಸೇರಿ ದೇವಿಗೆ ಸಹಸ್ರ ಲಕ್ಷಾರ್ಚನೆ ಮಾಡುತ್ತಾರೆ. ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಳ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜ ವಾಸಿನಿ ದೇವಸು ಪೂಜಿತೆ ಸದ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಇದರಿಂದ ಸಂತಾನ ಆಗದೇ ಇದ್ದವರಿಗೆ ಸಂತಾನ ಭಾಗ್ಯ ಕೂಡಿ ಬರುತ್ತದೆ. ಕುಟುಂಬಸ್ಥರಿಗೆ ಅಂಟಿದ ದೋಷಗಳೆಲ್ಲ ಪರಿಹಾರಗೊಳ್ತವೆ. ಈ ರಾಮಮಂದಿರದ ವಿಶೇಷತೆ ಅಂತಂದ್ರೆ ಇಲ್ಲಿ ಈ ತರ ರಾಮ ಎಲ್ಲೂ ಇಲ್ಲ. ಯಾಕಂದ್ರೆ ಇದು ತ್ರಿಭಂಗಿ ಭಾವ ಅಂತ ಮೂರು ಭಾವನೆಯಲ್ಲಿ ಶರೀರ ಬೆಂಡಾಗಿರ್ತಕ್ಕಂಥದ್ದು, ಶರೀರ ಬಗ್ಗಿರ್ತಕ್ಕಂಥದ್ದು, ಅದು ಶ್ರೀಕೃಷ್ಣನ ಕೊಳಲಿನ ಭಾಗವನ್ನ ಶ್ರೀರಾಮದೇವರಿಗೆ ಕೊಟ್ಟು ಮಾಡಿರಿಸ್ತಕ್ಕಂಥದ್ದು. ಈ ತ್ರಿಭಂಗಿ ಭಾವದ ಭಾವ ಪ್ರಪಂಚದಲ್ಲಿ ಬಹುಶಃ ಇಲ್ಲೂ ಇಲ್ಲ. ಇದೇ ವಿಶೇಷವಾದ ಒಂದು ಇದು.
ಪ್ರತಿದಿನ ಪಂಚಾಮೃತಾಭಿಷೇಕ, ಮಹಾಮಂಗಳಾರತಿ, ನಂತರ ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿನಿಮಯ ನಡೆಯುತ್ತಿರುತ್ತದೆ. ಬಂದು ಶ್ರೀರಾಮನ ದರ್ಶನ ಪಡೆದು ಸೌಭಾಗ್ಯವನ್ನ ತಂದುಕೊಳ್ಳಿ. ಇದು ಈ ಹೊತ್ತಿನ ಅರುಣರಾಗ ಕ್ಷೇತ್ರ ದರ್ಶನ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ.